हाँ एलू नमस्कार फ्रेंड्स वीडियोदली तस्कोड़ी गृहलक्ष्मी अप्लिकेशन ना फिलअप अदरद मोबाइल नंबर रिजिस्ट्रेशन मत ओ टी पी सक्सेसफुल रिसीव मत यूजर पासवर्ड तक हेगे वीडियोदेकोड़ी हाँ फ्रेंड्स मत गृहलक्ष्मी अपडेट के स्वागत सुस्वागत अस्टल फ्रेंड्स संबंध पट्टे कंप्लीट महिता ऐन नम टिक्स डिस्क्रिप्शन लिंक को आ लिंक मुखातर इंत हेच्ची महिनी पड़ीबू अस्टेल इतना ऑफिशियल वेबसाइट ओपन आगे लिंक कूड़ा अरे डिस्क्रिप्शन नहीं मरदी आ लिंक क्ली अली कंप्लीट महिता पड़ीबू हाँ वीडियो नोड़ता तो हस्त नम चल बंद दयु चानल के सब्सक्राइबी वीडियो लाइक शेयर मूड मरीबे ओपन मैं फ्रेंड्स इतनी सेवस ऑफिशियल वेबसाइट ओपन आगे नोबा तोर्ता है हाँ अरे अप्लेबार सर्विस तोर्ता है कड़गे नोबाइल ऑप्शन तोर्ता है फ्रेंड्स इन इमेल ऐडी अथवा मोबाइल नंबर हाकि मुझे रिजिस्ट्रेशन डायरेक्ट यूजर नेम अथवा पासवर्ड हाकि सैन इन अरे मोबाइल नंबर अथवा निम्न पासवर्ड हाकि अथवा इन रिजिस्ट्रेशन अथवा यूजर्स आगे कड़गे नोड़बाँ फ्रेंड्स न्यू यूजर्स रिजिस्ट्रेशन हियर अंत तोर्ता है क्ली फ्रेंड्स न्यू यूजर अथवा होस यूजर्स आगे नोड़बूँ रिजिस्ट्रेशन फार्म ओपन आगे वे रिजिस्ट्रेशन डायरेक्ट रिजिस्ट्रेशन अरे फस्ट नेम अरे फुल नेम फिलअप जो फ्रेंड्स इमेल ऐडी मोबाइल नंबर और पासवर्ड क्रियेट में जो फ्रेंड्स स्टेट अदान सेलेक्टी मत कड़े कैप्चन सब्मिट में साकु निम्बी अकौंटे अथवा रिजिस्ट्रेशन कंप्लीट आगे मत रिटर्न बैक बनी बैक बंद मेल फ्रेंड्स सेवस ऑफिशियल वेबसाइट ओपन आगे नोड़बू फ्रेंड्स मोबाइल नंबर अथवा पासवर्ड तोर्ता है अथवा रिजिस्ट्रेशन डायरेक्ट सब्मिटी सैन मोदी अथवा रिजिस्ट्रेशन डायरेक्ट मोबाइल नंबर ಹಾಕಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ಸಕ್ಸೆಸ್ಫುಲ್ ಆಗಿ ನಮ್ಮ ಲಾಗಿನ್ ಏನದು ಸೈನ್ ಇನ್ ಆಗಿದೆ ಅಂತ ಹೇಳಬಹುದು ಹೌದು ಫ್ರೆಂಡ್ಸ್ ಇಲ್ಲಿ ನೋಡಬಹುದು ಆಫೀಷಿಯಲ್ ವೆಬ್ಸೈಟ್ ಈ ತರದ ಕಾಣಿಸುತ್ತೆ ಅಂತ ಹೇಳಬಹುದು ನೀವು ಇಲ್ಲಿ ಸೈನ್ ಇನ್ ಮಾಡಿದ ಮೇಲೆ ಫ್ರೆಂಡ್ಸ್ ಇಲ್ಲಿ ಮ್ಯಾನೇಜ್ ಪ್ರೊಫೈಲ್ ಹಾಗೂ ಇಲ್ಲಿ ಅದರ ಕೆಳಗಡೆ ಅಪ್ಲೈ ಫಾರ್ ಸರ್ವಿಸ್ ಅಂತ ಏನದಲ್ಲಿ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು ಇಲ್ಲಿ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಅಂತ ಏನದಲ್ಲಿ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು ಇಲ್ಲಿ ನಿಮಗೆ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ಫ್ರೆಂಡ್ಸ್ ಇಲ್ಲಿ ಗೃಹಲಕ್ಷ್ಮಿ ಸಿವಿ ಎನ್ವೈರನ್ಮೆಂಟ್ ಅಂತ ಏನ ತೋರಿಸ್ತಾ ಇದೆ ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು ಇಲ್ಲಿ ಆಫೀಷಿಯಲಿ ಏನು ನಾವು ಫಾರ್ಮ್ ಏನು ಫಿಲ್ಅಪ್ ಮಾಡ್ತೀವಿ ಅದು ಇಲ್ಲಿ ಡೈರೆಕ್ಟ್ ಆಗಿ ಶೋ ಆಗುತ್ತೆ ನೋಡಬಹುದು ಫ್ರೆಂಡ್ಸ್ ಇಲ್ಲಿ ಆಲ್ರೆಡಿ ಏನಾದರೂ ಲೋಡಿಂಗ್ ಆಗ್ತಾ ಇದೆ ಹೌದು ಫ್ರೆಂಡ್ಸ್ ಯಾಕಂದರೆ ಸರ್ವರ್ ತುಂಬ ಹೆವಿಯಾಗಿ ಟ್ರಾಫಿಕ್ ಬರೋದ್ರಿಂದ ಸರ್ವರ್ನಿಂದ ಸ್ವಲ್ಪ ಸ್ಲೋ ಆಗ್ತದೆ ಅಂತ ಹೇಳ್ಬೋದು ಅಷ್ಟೇ ಫ್ರೆಂಡ್ಸ್ ಇದ್ರೆ ನಿಮ್ಮ ಇಂಟರ್ನೆಟ್ ಕನೆಕ್ಷನ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ನೋಡಬಹುದು ಫ್ರೆಂಡ್ಸ್ ಇಲ್ಲಿ ಕಂಪ್ಲೀಟ್ ಆಗಿ ಇಲ್ಲಿ ಓಪನ್ ಆಗಿದೆ ಅಂತ ಹೇಳ್ಬೋದು ಗೃಹಲಕ್ಷ್ಮಿ ಸಿವಿ ಇನ್ವಾಲ್ವ್ಮೆಂಟ್ ಅಂತ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ಇಲ್ಲಿ ನೀವು ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಹಾಕಿ ಇಲ್ಲಿ ಪ್ರೊಸೀಡ್ ಅಥವಾ ಮುಂದುವರಿಸಿ ಅಂತ ಏನಿದೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು ಫ್ರೆಂಡ್ಸ್ ಅದು ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಏನಿದೆ ಇಲ್ಲಿ ಅಪ್ಲಿಕೇಶನ್ ಡೀಟೇಲ್ಸ್ ಅಥವಾ ಅರ್ಜಿದಾರರ ವಿವರಗಳು ಅಂತ ಏನಿದೆ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ಫ್ರೆಂಡ್ಸ್ ನೀವು ಇಲ್ಲಿ ರೆಡ್ ಸ್ಟಾರ್ ಏನು ಕಾಣಿಸ್ತಾ ಇದೆ ಅದು ಕಂಪ್ಲೀಟ್ ಆಗಿ ನೀವು ಇಲ್ಲಿ ಒಂದು ಅವಶ್ಯಕತೆಯಾಗಿ ತುಂಬಬೇಕಾಗುತ್ತೆ ಫಿಲ್ಅಪ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಅಷ್ಟರಲ್ಲಿ ನೇಮ್ ಆಫ್ ಸಿವಿ ಮತ್ತು ಪ್ರಜಾಪ್ರತಿನಿಧಿ ಹೆಸರು ಅಂತ ಏನಿದೆ ಇಲ್ಲಿ ನೀವು ಇಲ್ಲಿ ಹಾಕಬೇಕಾಗುತ್ತೆ ಅದು ಆದಮೇಲೆ ಫ್ರೆಂಡ್ಸ್ ಇಲ್ಲಿ ನಿಮ್ಮದು ಫೋಟೋ ಹಾಕಬೇಕಾಗುತ್ತೆ ಮತ್ತು ಇಲ್ಲಿ ನಿಮ್ಮ ಜಿಲ್ಲೆ ಏನಿದೆ ಅದರಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಜಿಲ್ಲೆ ಮತ್ತು ಗ್ರಾಮ ಅದು ಸೆಲೆಕ್ಟ್ ಮಾಡಬೇಕಾಗುತ್ತೆ ಇದು ಕೂಡ ಇಂಪಾರ್ಟೆಂಟು ಅದು ಅಷ್ಟೇ ಅಲ್ಲ ಫ್ರೆಂಡ್ಸ್ ಇಲ್ಲಿ ಗ್ರಾಮ ಪಂಚಾಯತಿ ಅಂತ ಏನಿದೆ ಗ್ರಾಮ ಪಂಚಾಯತಿ ಅಂತ ಏನಿದೆ ಅದನ್ನು ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕಾಗುತ್ತೆ ಅಷ್ಟೇ ಫ್ರೆಂಡ್ಸ್ ಇಲ್ಲಿ ನಿಮಗೆ ರೇಷನ್ ಕಾರ್ಡ್ ನಂಬರು ಇಲ್ಲಿ ಕೇಳ್ತಾ ಇದೆ ಇಲ್ಲಿ ಪಡಿತರ ಚೀಟಿ ಸಂಖ್ಯೆ ಅಂತ ಏನು ಕೇಳ್ತಾ ಇದೆ ಅದನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ ಅದು ಹಾಕಿದ ಮೇಲೆ ಫ್ರೆಂಡ್ಸ್ ಇಲ್ಲಿ ಶೈಕ್ಷಣಿಕ ಮಟ್ಟ ಅಂತ ಏನಿದೆ ಎಜುಕೇಶನ್ ಲೆವೆಲ್ ಏನಿದೆ ಅಲ್ಲಿ ನೀವು ಇಲ್ಲಿ ಹಾಕಬೇಕಾಗುತ್ತೆ ಅದು ಆದಮೇಲೆ ಫ್ರೆಂಡ್ಸ್ ಇಲ್ಲಿ ಮಾಸ್ಕ್ ಆಧಾರ್ ಅಂತ ಏನಿದೆ ಫ್ರೆಂಡ್ಸ್ ಇಲ್ಲಿ ಇದು ಹಾಕುವಂಥ ಅವಶ್ಯಕತೆ ಇಲ್ಲ ಅಂತಲೇ ಹೇಳ್ಬೋದು ಇದು ಬಿಡ್ಬೋದು ಅದು ಆದಮೇಲೆ ಫ್ರೆಂಡ್ಸ್ ಇಲ್ಲಿ ತಾಲೂಕು ಮತ್ತು ಇಲ್ಲಿ ವಾರ್ಡ್ ನಂಬರ್ ಏನಿದೆ ಇಲ್ಲಿ ಹಾಕುವಂಥದ್ದು ತುಂಬ ಅವಶ್ಯಕತೆ ಇದೆ ಅಷ್ಟೇ ಫ್ರೆಂಡ್ಸ್ ಇಲ್ಲಿ ನಿಮಗೆ ಒಂದು ರಿಗ್ಯುಲೇಷನ್ ತೋರಿಸ್ತದೆ ಅಂತ ಹೇಳ್ಬೋದು ಅಂದರೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಒಂದು ಡಿಕ್ಲೇರೇಷನ್ ಏನಿದೆ ತೋರಿಸ್ತದೆ ಅಂತ ಹೇಳ್ಬೋದು ಇದು ಸ್ಟೆಪ್ ಬೈ ಸ್ಟೆಪ್ನ ಇಲ್ಲಿ ಕಂಪ್ಲೀಟ್ ಆಗಿ ಓದಿ ಅರ್ಥ ಮಾಡ್ಕೊಳ್ಳಿ ಅದು ಆದಮೇಲೆ ಇಲ್ಲಿ ಇಲ್ಲಿ ಅಗ್ರಿ ಅಂತ ಏನಿದೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು ಫ್ರೆಂಡ್ಸ್ ಇಲ್ಲಿ ಕೆಲವೊಂದು ವೆರಿಫಿಕೇಶನ್ ತೋರಿಸ್ತದೆ ಅಂದರೆ ಇಲ್ಲಿ ನಿಮಗೆ ಕ್ಯಾಪ್ಚನ್ ತೋರಿಸುತ್ತೆ ಅಂದರೆ ನಿಮ್ಮ ಕ್ಯಾಪ್ಚಲ್ಲಿ ನಾರ್ಮಲಾಗಿ ನೀವು ಇಲ್ಲಿ ಸೆಲೆಕ್ಟ್ ಮಾಡಿ ಅಂದರೆ ಇಲ್ಲಿ ಏನು ನಂಬರ್ ಏನು ಕಾಣಿಸುತ್ತೆ ಆ ನಂಬರ್ ನಾವು ಇಲ್ಲಿ ಫಿಲ್ಅಪ್ ಮಾಡಿ ಫಿಲ್ಅಪ್ ಮಾಡಿದ ಮೇಲೆ ಇಲ್ಲಿ ಸಬ್ಮಿಟ್ ಅಂತ ಆಪ್ಷನ್ ಇದೆ ಇಲ್ಲಿ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಯಾವ ಕಂಪ್ಲೀಟ್ ಆಗಿ ಒಂದು ಸಕ್ಸಸ್ಫುಲ್ ಆಗಿ ಈ ಅಪ್ಲಿಕೇಶನ್ ಹೋಯ್ತು ಅಂದ್ಕೊಳ್ಳಿ ಆಫೀಷಿಯಲಿ ಏನಿದೆ ಗೌರ್ಮೆಂಟ್ ಏನಿದೆ ನಿಮಗೆ ವೆರಿಫಿಕೇಷನ್ ಆಗುತ್ತೆ ಒಂದು ವೇಳೆ ನಿಮಗೆ ಕ್ವಾಲಿಫೈ ಆಗ್ತೀರಾ ಅಂದರೆ ನಿಮಗೆ ಡೆಫಿನೆಟ್ಲಿ ಅವ್ರ ಕಡೆಯಿಂದ ನಿಮಗೆ ಕಾಲ್ ಬರುತ್ತೆ ಕಾಲ್ ಮಾಡ್ತಾರೆ ನೀವು ಕೊಟ್ಟಿರೋಂಥ ನಂಬರ್ಗೇನಿದೆ ಇಲ್ಲಿ ಕಾಲ್ ಬರುತ್ತೆ ಅದು ಆದಮೇಲೆ ಫ್ರೆಂಡ್ಸ್ ಇಲ್ಲಿ ನಿಮಗೆ 2000 ರೂಪಾಯಿ ಏನಿದೆ ನಿಮ್ಮ ಅಕೌಂಟ್ಗೆ ಇಲ್ಲಿ ಜಮಾ ಆಗುತ್ತೆ ಹೌದು ಫ್ರೆಂಡ್ಸ್ ಇದು ಲೇಟೆಸ್ಟ್ ಇನ್ಫಾರ್ಮೇಷನ್ ಅಂತಲೇ ಹೇಳ್ಬೋದು ಇನ್ನು ಉಳಿದಂಥ ಇದು ಸಂಬಂಧಪಟ್ಟಂಗೆ ಅಥವಾ ಇನ್ನು ಉಳಿದಂಥ ಬೇರೆ ಮಾಹಿತಿ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂತ ನಿಮ್ಮ ಕಾಮೆಂಟಲ್ಲಿ ತಿಳಿಸಿ ಅದರ ಸಂಬಂಧಪಟ್ಟಂಗೆ ಕೂಡ ವಿಡಿಯೋ ಮಾಡ್ತೀನಿ ಐ ಹೋಪ್ ಫ್ರೆಂಡ್ಸ್ ನಿಮಗೆ ಸಣ್ಣ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂದ್ಕೊಂಡು ಮತ್ತೆ ನಿಮಗೆ ಮೀಟ್ ಮಾಡ್ತೀನಿ ಇದೇ ಥರ ಇಂಟ್ರೆಸ್ಟಿಂಗ್ ಕೊಡಿಸಿದ್ರೆ ಥ್ಯಾಂಕ್ ಫಾರ್ ವಾಚಿಂಗ್